ಪ್ರತಿಯೊಬ್ಬರಿಗೂ ಗುಣಮಟ್ಟದ ಶಿಕ್ಷಣ ದೊರಿಬೇಕು. ಶಿಕ್ಷಣ ಅನ್ನೋದು ಕೇವಲ ಹೆಸರಿಗೆ ಮಾತ್ರ ಇರಬಾರ್ದು ನೋಡಿ. ಹೌದು, ಶಿಕ್ಷಣ ಯಾವುದೇ ರೀತಿಯ ಜಾತಿ, ಜನಾಂಗ, ವರ್ಣ, ವರ್ಗ, ಅವರು ವಾಸಿಸುವ ಪ್ರದೇಶ, ಅವರ ಅಂಗವಿಕಲತೆ, ಇವು ಯಾವುಗಳ ತಾರತಮ್ಯವಿಲ್ಲದೆ ಸಮಾನವಾಗಿ ಎಲ್ಲರನ್ನ ತಲುಪಬೇಕು. ಮಕ್ಕಳ ಒಡಂಬಡಿಕೆ 28-29 ಕೂಡ ಇದೇ ವಿಚಾರವನ್ನ ಹೇಳುತ್ತೆ. ನಮ್ಮ ಭಾರತದಲ್ಲಿ 2009 ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಜಾರಿಗೆ ಬಂದಿದ್ರೂ ಕೂಡ ಇವತ್ತಿಗೂ ಬಾಲ ಕಾರ್ಮಿಕರು, ಬಾಲ್ಯ ವಿವಾಹ, ದೇವದಾಸಿ ಪದ್ಧತಿ, ವಲಸೆ ಹೋಗುವುದು ಇಂಥದ್ದೆಲ್ಲದ್ರಿಂದ ಆಗಿ ಎಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತರು, ಬುಡಕಟ್ಟು ಜನಾಂಗದವರು, ಹಿಂದುಳಿದ ವರ್ಗದವರು, ಆನಂತರ ಪ್ರಮುಖವಾಗಿ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅನ್ನೋದು ದುಃಖದ ಸಂಗತಿ. ಎಜುಕೇಶನ್ ಫಾರ್ ಆಲ್ ಇಂಡಿಯಾ ಇವರು ನೀಡಿದಂತ ಒಂದು ರಿಪೋರ್ಟ್ನಲ್ಲಿ, 2014 ಒಂದು ರಿಪೋರ್ಟ್ನಲ್ಲಿ ಕರ್ನಾಟಕದಲ್ಲಿ ಈಗಲೂ ಕೂಡ ಒಟ್ಟು 122,138 ಮಕ್ಕಳು ಶಾಲೆಗಳಿಂದ ವಂಚಿತರಾಗಿದ್ದಾರೆ ಅಂತ ರಿಪೋರ್ಟ್ ಹೇಳುತ್ತೆ. ಇದೇ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಗುರಿ 4 ಗುಣಮಟ್ಟದ ಶಿಕ್ಷಣ ನೀಡಿದೆ. ಇದರ ಕೆಳಗಡೆ ಕೆಲವೊಂದಿಷ್ಟು ಲಕ್ಷ್ಯಗಳನ್ನ ಕೂಡ ನೀಡಲಾಗಿದೆ, ಅವು ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗುರಿಗಳು ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ನಮ್ಮ ಪಾತ್ರನೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಈ ಸಮಸ್ಯೆಗೆ ಮನೇಲೇ ಕೂತ್ಕೊಂಡು ಏನ್ ಮಾಡಬಹುದು ಅಂತ ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ, ನೀವು ಎಲ್ಲಾದ್ರೂ ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹಗಳನ್ನ ನೋಡಿದ್ರೆ, ಅಥವಾ ಯಾವ್ದಾದ್ರೂ ಮಗು ದೇವದಾಸಿ ಪದ್ಧತಿಗೆ ಒಳಗಾಗ್ತಾ ಇದ್ರೆ, ನೀವು ಪೊಲೀಸ್ ಸ್ಟೇಷನ್ ವರ್ಗೂ ಹೋಗಿ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ. ಮನೇಲೆ ಕೂತ್ಕೊಂಡು 1098 ಕರೆ ಮಾಡಿ ದೂರನ್ನ ದಾಖಲಿಸಬಹುದು. ನಿಮ್ಮ ಐಡೆಂಟಿಟಿಯನ್ನ ಸಂಪೂರ್ಣವಾಗಿ ಗೌಪ್ಯವಾಗಿಡಲಾಗುತ್ತೆ. ಯಾವುದಾದ್ರೂ ಮಗು ಶಾಲೆಯಿಂದ ದೂರ ಉಳಿದಿದ್ರೆ, ಯಾವುದಾದ್ರೂ ಹೆಣ್ಣು ಮಗು ಕೂಡ ಶಾಲೆಯನ್ನ ಹೋಗೋದಕ್ಕೆ ಅವ್ರ ಮನೆಯಲ್ಲಿ ಒಪ್ತಾ ಇಲ್ಲ ಅನ್ನೋದಾದ್ರೆ, ಆಗ್ಲೂ ಕೂಡ ನೀವು 1098 ಕರೆ ಮಾಡಿ ದೂರನ್ನ ದಾಖಲಿಸಬಹುದು. ನಿಮ್ಮ ಊರಿನ ಅಂಗನವಾಡಿ, ಶಾಲೆ, ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿ ಏನು, ಅಲ್ಲಿ ಏನಾದ್ರೂ ಕೊರತೆ ಇದೆಯಾ ಅನ್ನೋದನ್ನ ಒಂದು ಸರಿ ವಿಚಾರ ಮಾಡಿ. ಆ ರೀತಿ ಕೊರತೆಗಳು ಏನಾದ್ರೂ ಕಂಡು ಬಂದಲ್ಲಿ ಸಲಹಾ ಸಮಿತಿಗಳ ಜೊತೆಗೆ, ಮೇಲುಸ್ತುವಾರಿ ತಂಡದ ಜೊತೆಗೆ ನೀವು ಒಂದು ಸರಿ ಡಿಸ್ಕಸ್ ಮಾಡಿ ನಾವು ಹೇಗೆ ನೆರವಾಗಬಹುದು ಅಂತ ಯೋಚನೆ ಮಾಡಿ. ಅದು ಆಗ್ಲಿಲ್ಲ ಅಂದ್ರೆ ಪ್ರತಿ ಬಾರಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ನಡೆದಾಗ ಅಲ್ಲಿ ಈ ವಿಚಾರವನ್ನ ವ್ಯಕ್ತಪಡಿಸಿ, ಈ ಕೊರತೆಗಳಿಗೆ ಸೂಕ್ತವಾದ ಕ್ರಮಕ್ಕಾಗಿ ಆಗ್ರಹಿಸಿ. ಅಷ್ಟೇ ಅಲ್ಲದೆ ಕಡ್ಡಾಯ ಶಿಕ್ಷಣ ಕಾಯ್ದೆ 8 ಶಿಕ್ಷಣವನ್ನ ಮಾತ್ರ ಕಡ್ಡಾಯಗೊಳಿಸಿದೆ, ಆದ್ರೆ ಅದಕ್ಕೂ ಹೆಚ್ಚಿನ ಶಿಕ್ಷಣವನ್ನ ಪಡಿಬೇಕು ಅಂತಂದ್ರೆ ಅದಕ್ಕೆ ಸರ್ಕಾರದಿಂದ ಯಾವ್ಯಾವ ರೀತಿಯ ಸೌಲಭ್ಯಗಳು ಇವೆ, ಉಚಿತವಾದಂತಹ ವಸತಿ, ಉಚಿತ ಶಿಕ್ಷಣ, ಉಚಿತ ತರಬೇತಿಗಳು ಎಲ್ಲೆಲ್ಲಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋಕೆ ಶುರು ಮಾಡಿ. ನಿಮಗೆ ದೊರೆತಿರುವ ಮಾಹಿತಿಯನ್ನ ಬೇರೆಯವರೊಡನೆ ಕೂಡ ಹಂಚಿಕೊಳ್ಳಿ. ಈ ರೀತಿಯ ಹಲವಾರು ಮಾಹಿತಿಗಳನ್ನ ನಾನು ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಇನ್ನೂ ನೋಡಿಲ್ಲ ಅಂದ್ರೆ ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ. ಈ ಗುರಿಗಳನ್ನ ಸಾಕಾರಗೊಳಿಸೋದು ನಮ್ಮ ಕರ್ತವ್ಯ ಎಂದು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.